ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಕುಮಾರ್ ಅಂತ. ಯಾವ ಊರು ಸರ್? ನಮ್ಮ ಸಾದೇನಹಳ್ಳಿ, ಹೆಸರಟ್ಟ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು, ಸಾದೇನಹಳ್ಳಿ ಗ್ರಾಮ. ಏನು ನಿಮ್ಮ ಕೆಲಸ ಏನು ಮಾಡೋದು? ನಾವು ಗೃಹ ರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ 16 17 ವರ್ಷದಿಂದ. ಹೌದಾ? ಮತ್ತೆ ಕಲಾವಿದರು ನೀವು? ಹೌದು ಸ್ವಾಮಿ. ಯಕ್ಷಗಾನ ಕಲಾವಿದರಾ? ಮೂಡಲುಪಾಯ ಯಕ್ಷಗಾನ. ಮೂಡಲುಪಾಯ ಯಕ್ಷಗಾನ ಅಂದ್ರೆ ಬಯಲ್ ಕತೆ. ಬಯಲ್ ಕತೆ? ಬಯಲ್ ಕತೆ. ನಮಗೆ ಯಾವುದೇ ಸೀನ್ಸ್ ಏನು ಬೇಕಿಲ್ಲ. ನಮ್ಗೆ ಸುಮ್ಮನೆ ಏನಂದ್ರೆ ಹಸಿರುಗರಿ ಹಾಕ್ಬಿಟ್ಟು ಚಪ್ರ ಹಾಕ್ಬಿಟ್ಟು ಕೂಡ ನಾವು ವೇದಿಕೆ ಮೇಲೆ ಇದ್ರು ಸಾಕು, ನಮ್ಗೆ ಅಷ್ಟೇ ಸಾಕು. ಎಷ್ಟು ಜನ ಇದ್ದಾರೆ ಕಲಾವಿದರು ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಈಗ 8 ಜನ ಇದ್ದೀವಿ. ಮೂಡಲುಪಾಯಿ ಯಕ್ಷಗಾನದವರು ಇಬ್ರು ಗುರುಗಳು ಇವ್ರೆ. ನಾವು 8 ಜನ ಕಲಾವಿದರು, ಅವ್ರ ಶಿಷ್ಯಂದ್ರು ನಾವು 8 ಜನ ಇದ್ದೀವಿ. 8 ಜನ? 8 ಜನ ಇದ್ರು ಒಂದು ನಾಟಕ ಆಡ್ಬೋದಾ? ಹೌದು, 8 ಜನ ಇದ್ರು ಆಗಲ್ಲ, ಆದ್ರೂ ಕೂಡ 11 12 ಜನ ಬೇಕಾಗ್ತದೆ. ಇನ್ ಬೇರೆ ನಮಗ್ ಗೊತ್ತಿರೋಂತವ್ರನ್ನ ಕರ್ಸ್ಕೊಳ್ತೀವಿ. ಈ ಸುತ್ತಮುತ್ತಲ್ಲಿ ನಾವು ಮೂಡಲುಪಾಯಿ ಯಕ್ಷಗಾನ ಸುಂದರಕಾಂಡ ರಾಮಾಯಣ ಅಂತ ಆಡ್ತೀರಾ? ಯಾವ ಟೈಮಲ್ಲಿ ಸೀಸನ್ ನೀವು ಜಾಸ್ತಿ ಆಡೋದು? ಯಾವ ಟೈಮಲ್ಲಿ? ನಾವೀಗ ನಾವು ಬೇಸಿಗೆಯಲ್ಲಿ. ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ. ದಿನಕ್ಕೆ ಒಂದೊಂದು ಎಷ್ಟು ನಾಟಕ ಆಡ್ಬೋದು ಬೇಸಿಗೆಯಲ್ಲಿ? ಈಗ ಮೊನ್ನೆ ಈ ಕೊರೋನಾ ಇದ್ರಿಂದ 11 ಆಡಿದೀವಿ ಅಷ್ಟೇ. ಇಲ್ಲಾಂದ್ರೆ ಒಂದ್ 20-25 ಆಡ್ತೀವಿ. ಎಲ್ಲ ಇದೇ ಊರಲ್ಲಿ? ಎಲ್ಲ ಬೇರೆ ಬೇರೆ ಎಲ್ಲ ಕಡೆಯಿಂದ ಕರ್ಸ್ಕೊಳ್ತೀವಿ. ನಮ್ಗೆ ಯಾವ್ಯಾವ ಅಲ್ಲ, ನೀವು ಹೋಗಾಡೋ ನಿಮ್ಮೂರಲ್ಲ ಬೇರೆ ಕಡೆ ಹೋಗ್ತೀರಾ? ಮಾಗಡಿ ಗಂಟ ಆಡಿದೀವಿ. ಮಾಗಡಿಗೆ ಹೋಗಾಡ್ತೀರಾ? ಕೂತಾರಳ್ಳಿ ಅಂತ, ಕುಣಗಾಲ್ ತಾಲೂಕ್ ಕೂತಾರಳ್ಳಿ. ಖರ್ಚಿಗೆ ಕೊಡ್ತಾರ ಅಥವಾ ನಿಮ್ದೇನ ಖರ್ಚದ? ಭಕ್ತಿಯಿಂದ ಅದೇನ್ ಕೊಟ್ರ ರಾಮನಾಮಕ್ ಸೇರ್ತಕ್ಕದ್ದು ಅದನ್ನ ತಗೊಳ್ತೀವಿ. ಅಲ್ಲ, ನೀವು ಓಡಾಡೋ ಖರ್ಚು ಇಲ್ಲಿಂದ ಹೋಗ್ಬೇಕಲ್ಲ, ಖರ್ಚೆಲ್ಲ ಕೊಡ್ತಾರೆ. ಸ್ವಲ್ಪ ಒಂದು ಪದ ಹೇಳಿ, ಮತ್ತೆ ಇನ್ನೊಂದು ಏನೋ ಹೇಳ್ತೀನಿ ಅಂದ್ರಲ್ಲ, ಬೆಳಿಗ್ಗೆ ಇದ್ರೆ ಯಾತರ ಇದ್ ಮಾಡ್ಬೇಕು ಅಂತ. ಸರ್, ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಟಿವಿಗಳು ಬಂದು ನಮ್ ರಾಮನಾಮ ನಶಿಸಿ ಹೋಗ್ತಾವೆ. ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ತಾಯಿ ತಂದೆ ಮಕ್ಳಿಗೆ ಹೇಳ್ಬೇಕಾದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳ್ಬೇಕು. ಈಗಿನ ತಾಯಿ ತಂದೆ ಏನಿಲ್ಲ, ಬೆಳಗ್ಗೆ ಎದ್ದಳಕ್ಕೆ ಟಿವಿ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಬಲಗಡೆ ತಿರುಗಿ ಎದ್ದಳ್ಬೇಕು. ಸುಮ್ನೆ ಬಲಗಡೆ ತಿರುಗಿ ಎದ್ದಳು, ನಮ್ಮ ಅಂಗಾಂಗದಲ್ಲಿ ಬಲಗಡೆ ವಾಲಿದ್ರೆ ನಮ್ಗೆ ಆರೋಗ್ಯ. ಅದರಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಎದ್ದಿದ ತಕ್ಷಣ ಹಿಂಗೆ ಎದ್ದು ಬಿಡೋದಲ್ಲ, ಎದ್ದು ನಮ್ಮ ಅಸ್ತರೇಖೆಗಳನ್ನ ನೋಡಿ ನಾವು ಪರಮಾತ್ಮ ಅಂತ ತಾಯಿನಾಗ್ಲಿ, ಇಲ್ಲ ಒಂದು ತೆಂಗಿನ ಮರ ಆಗ್ಲಿ, ಒಂದು ಹಸಿರು ಗಿಡ ಯಾವ್ದಾದ್ರು ಆಗ್ಲಿ, ಹಸಿರು ಗಿಡ ಅಂತ ನೋಡ್ತಕ್ಕಂಥದ್ದು. ಹಸುಗಳು ನೋಡು ಕಾಮದೇನೋ, ಅಥವಾ ಓರಿಗಳು ನೋಡಿದ್ರು ಆಯ್ತು, ಬಸವಣ್ಣ ನೋಡಿದ್ರು ಆಯ್ತು. ಈಗ ಹಸುಗಳು ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಏನ್ ಮಾಡ್ತಾರೆ, ನಮ್ಮ ಹಿರಿಯರೆಲ್ಲ ಮಲಗತ್ರವೇ ಕಟ್ಕೊಳ್ಳೋರು, ಇವಾಗ ಯಾರು ಕಟ್ಟಲ್ಲ. ಈಗಲೂ ಕೆಲವರು ಅದ್ರ ಪಕ್ಕನೆ ಮಲಗ್ತಾರೆ. ಈಗ ನೋಡಿ, ಇವ್ರು ಇಷ್ಟು ಜನ ಕೂಡ ಇವ್ರು ಹಸುಗಳ ಪಕ್ಕದಾಗ ಮಲಗೋರು. ಇವರು ಹೌದೌದು ಹಸುಗಳ ಮುಂದೆ ಮಲಗೋರು, ಇವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಹಸುಗಳು ನೋಡ್ತಾರೆ. ಹೌದೌದು, ಈಗ ಆ ತರ ಇದೆ. ಈಗ ರಾಮನಾಮ ನಶಿಸಿ ಓದ್ತದೆ ಈ ವಿಡಿಯೋದವ್ರು. ಇವಾಗ ನಿಮ್ಮಂತ ವಿಡಿಯೋದವ್ರ ಇದನ್ನ 4-6 ಜನಕ್ಕೆ ಇದ್ ಮಾಡ್ಬೇಕು, ರಾಮನಾಮ ಇರ್ಬೇಕು. ಯಾವ್ದಾನ ಒಂದ್ ಡೈಲಾಗ್ ಕೇಳಿ, ಯಾವ್ದಾನ ನಾಟಕದ್ದು. ಬಂದನೋ ರಾಮ ಸುಂದರ ಶಾಮ, ಬಂದನೋ ರಾಮ ಧರಣಿ ಜಾಸೀತೆಯ ಅರಸುವೆನೆನ್ನು ತಾ, ಧರಣಿ ಜಾಸೀತೆಯ ಅರಸುವೆನೆನ್ನು ತಾ, ಧರಣಿ ಜಾ ಬಾರದಿರೆ, ಧರಣಿ ಜಾ ಬಾರದಿರೆ ಕರೆಸುವೆನೆನ್ನು ತಾ, ಬಂದನೋ ರಾಮ ಸುಂದರ ಶಾಮ, ರಾಮ ರಾಮ ಥದಿಗಿನ ಥದಿಗಿನ ತಂ, ಥದಿಗಿನ ಥದಿಗಿನ ಥೈ, ಥದಿಗಿನ ಥದಿಗಿನ ತ್ವಂ ತಂ, ಥದಿಗಿನ ತ್ವಂ ಥದಿಗಿನ ಥೈ ಥದಿಗಿನ ಥ. ಯಾವ್ದಾದ್ರು ಉಪಕತೆ ಇದ್ರೆ ಹೇಳ್ತೀರಾ? ಒಂದು ಸಣ್ಣದು ಯಾವ್ದಾರು ಚೆನ್ನಾಗಿರೋದು ಉಪಕತೆ. ಪರಮಾತ್ಮ ಈಗ ಸುಂದರಕಾಂಡ ರಾಮಾಯಣದಲ್ಲೇ ಫುಲ್ಲು ರಾಮಾಯಣ ಫುಲ್ಲು ಬರುವಂಥದ್ದು ಒಂದೇ ಒಂದು ಹೇಳಿ ಹೇಳಿ ಹೇಳಿ. ಇಂತು ಶ್ರೀ ಹರಿ ಎಂಬಯಿಸುದ ಹೊರಟು ಬರುವ ಮಾರ್ಗದೋಳ್ ಸಣ್ಣ ನದಿಯೋಳ್ ಮಿಂದ ಗುಜ್ಜರ ಕಾಶ್ಮೀರ ಗೌಳ ಕುಂತಳ ಚರಣ ಸುಸರ್ಮಾದಿದೆ ಶಂಗಳಂ ನೋಡುತ್ತಾ ಪ್ರತ್ಯರ್ಥಿಗಳಿಗೆ ವ್ಯರ್ಥ ಮಾಡೆ ತಾಮ್ರಪಣಿಯ ಸಿಂಹನಾದ್ರಿ ವಧುಮನಾಭಿಗಳಂ ದಾಟಿ ಮಾಯಾ ಸಿರಿ ಸಂಪತ್ತುಗಳನ್ನು ಪಕ್ಕು ಸ್ವಯಂ ಪುರವಂ ಸಾರೆ ಅಲ್ಲಿಂದ ಮುಂದೆ ದಕ್ಷಿಣ ಸಮುದ್ರದೋಳಂ ಮೃತವಂ ಕಂಡು ಅಲ್ಲಿಂದ ಸದೃತಿಗಳನ್ನು ಸತ್ಕಾರ ಪಡೆದು ಸಾರಿ ನೋಡುತ್ತಿ ಹಲವು ಸಮುದ್ರದ ಎಂತಿರ್ಬೋದು ಶ್ರೀಹರಿ ಏ.
ಸರ್ ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸತಿ. ಎಸ್ ಪಿ ಸುನೀಲ್ ಕುಮಾರ್. ನಿಮ್ಮ ಮೊಬೈಲ್ ನಂಬರ್ ಹೇಳಿ, ಯಾರಾದರೂ ಅದ್ರಾಗ ನಾಟಕಗಳು ಆಡಿಸ್ಬೇಕು ಅಂದರೆ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ? 9749 4352 5267 0303. ಸರ್ ಇನ್ನೊಂದು ಮಹತ್ವ ಏನಂದ್ರೆ 75 ಅಡಿ ಪರ್ವತ ಅಂದ್ರೆ ಮೆಟ್ಲಾಗೆ ಕಟ್ಟಿಬಿಟ್ಟು ಅಲ್ಲಿಂದ ಅಗ್ಗದ ಮೇಲಿಂದ ಬರಂತರು ನಮ್ಮ ಗುರುಗಳು ಅವರೇ ಕಸಘಟ್ಟ ಇದು ದೊಡ್ಡಬೆಳಂಗ್ಲ ತಾಲೂಕು ಕಸಘಟ್ಟ ಮೋಹನ್ ಕುಮಾರ್ ಅಂತ 70 ಅಡಿ ಇದ್ರಿ 80 ಅಡಿ ಇರ್ಲಿ ಅಲ್ಲಿಂದ ಅಗ್ಗದ ಮೇಲೆ ನಿಂತು ಆಡ್ತಾರೆ. ಹೌದಾ? ಯಕ್ಷಗಾನದಲ್ಲ ಅದಿದೆಯಾ? ಇದೆ. ಕೈ ಬಿಟ್ಕೊಂಡ್ ಕೂಡ ಸೇಮ್ ಇದೇ ರೀತಿ ಬಂದ್ಬಿಡ್ತಾರೆ. ನೀವು ಬರ್ತೀರಾ? ನಾನು ಬರ್ತೀನಿ ಸರ್. ಮತ್ತೆ ಇವರು ಕಲಾವಿದ್ರನ್ನ ಇವ್ರು ಆಡ್ದ? ಹೌದು, ಇವರು ಹಿರಿಯ ಕಲಾವಿದ್ರು. ರಾಮರ ಪಾತ್ರ ಎಸ್ಎಸ್ ಎಲ್ಲಾ ಬರ್ತದೆ ಸ್ವಾಮಿ. ಹೊಲಿಗಳು ಬಂದು ಇಲ್ಲ, ಏನ್ ಆಡೋದು? ರಾಮರದೊಂದು ಸಣ್ಣದ ಆಡಿ, ಸ್ವಲ್ಪನೇ ಆಡಿ. ಅದು ಟವಲ್ ಹೊಲಿಬೆಟ್ಟೆ ತಗೊಳ್ಳಿ, ಇದ್ರ ಮೇಲೆ ಹಾಕೊಳ್ಳಿ, ಹೆಗಲ ಮೇಲೆ ಹಾಕೊಳ್ಳಿ. ಅಂಬೋರುಖಾಕ್ಷಿ ಈಚೆಯೇನು ನಾ ಕಾಂಬೆ ನಾನು ಈ ಪರಿಕಾ ಬರೀ